ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಇದು ರೈತಾಪಿ ವರ್ಗ, ರೈತಾಪಿ ವರ್ಗ ಅನ್ನ ಕೊಡುವಂತ ವರ್ಗ. ಅನ್ನ ಕೊಡುವಂತ ವರ್ಗಕ್ಕೆ ಇವತ್ತು ಶಕ್ತಿಯನ್ನು ತುಂಬುವಂತ ಕೆಲಸ ಆಗಬೇಕು. ಶಕ್ತಿಯನ್ನು ತುಂಬಬೇಕಾದ್ರೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು. ಸಾಮಾಜಿಕ ನ್ಯಾಯವನ್ನು ಕೊಡಬೇಕಾದ್ರೆ ನಿಮ್ಮ ಪಾಲನ್ನು ನಾವು ಸರಿಯಾಗಿ ಕೊಡಲೇಬೇಕಾಗ್ತದೆ. ನಾನು ಈ ವಿಷಯದಲ್ಲಿ ನಾವು ಯಾವುದೇ ಟಿಕೆಟ್ ಟಿಪ್ಪಣಿ ಅನ್ಯತೆ ಭಾವನೆಗಳಿಗೆ ತಲೆ ಕೆಡಿಸಿಕೊಳ್ಳದೆ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ನಿಮ್ಮ ಸಾಮಾಜಿಕ ನ್ಯಾಯ ನಿಮ್ಮ ಪಾಲು ಏನಿದೆ ರಿಸರ್ವೇಷನ್ ಅಲ್ಲಿ ಅದನ್ನ ನ್ಯಾಯಸಮ್ಮತವಾಗಿ ನಾವು ಕೊಡ್ತೇವೆ. ಆದರೆ ಇತರರಿಗೂ ಕೂಡ ಎಲ್ಲೂ ಅನ್ಯಾಯ ಆಗದಂತೆ ಇದು ಬಹಳ ಮುಖ್ಯ. ಸಾಮಾಜಿಕ ಸಾಮರಸ್ಯ ಸ್ಥಾಪನೆ ಮಾಡೋದು ಬಹಳ ಮುಖ್ಯ. ಇತರರು ಕೂಡ ಅನ್ಯಾಯ ಆಗದಂತೆ ನ್ಯಾಯದ ಕೆಲಸವನ್ನ ಸಂವಿಧಾನ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಕೊಟ್ಟು ಶಾಶ್ವತವಾಗಿ ನಿಮಗೆ ನ್ಯಾಯ ಸಿಗುವಂತ ಕೆಲಸವನ್ನ ನಾವು ಖಂಡಿತವಾಗಿಯೂ ಮಾಡುತ್ತೇವೆ. ಇವತ್ತು ನ್ಯಾಯಾಲಯದಲ್ಲಿ ಅವರೇನು ಪೂರ್ಣ ಪ್ರಮಾಣದ ತಡೆಯನ್ನು ಕೊಟ್ಟಿಲ್ಲ. ಅವತ್ತು ಹಿಯರಿಂಗ್ ಆಗಕ್ಕೆ ಸಮಯ ಇಲ್ಲ. ಮುಂದಿನ ಹಿಯರಿಂಗ್ ವರೆಗೂ ನೀವು ಏನು ಮಾಡಬೇಡಿ ಅಂತ ಅಷ್ಟೇ ಹೇಳಿದ್ದಾರೆ. ನಮ್ಮ ವಾದವನ್ನು ಪ್ರಬಲವಾಗಿ ಮಂಡಿಸಿ ನಾವು ತೆಗೆದುಕೊಂಡಂತ ತೀರ್ಮಾನವನ್ನು ನ್ಯಾಯಸಮ್ಮತವಾಗಿ ಸಮರ್ಥಿಸಿ ನಾವು ಮುಂದಿನ ಹೆಜ್ಜೆಯನ್ನು ಇಡುತ್ತೇವೆ. ಅಂತಿಮ ರಿಪೋರ್ಟ್ ಬಂದ ತಕ್ಷಣನೇ ಯಾವ ರೀತಿ ಮಧ್ಯಂತರ ರಿಪೋರ್ಟ್ಗೆ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಅಂತಿಮ ರಿಪೋರ್ಟ್ನಲ್ಲೂ ಕೂಡ ಕ್ರಮಗಳನ್ನು ತೆಗೆದುಕೊಂಡು ನಿಮಗೆ ಬಹಳ ದಿನಗಳ ನಿಮ್ಮ ನಿರೀಕ್ಷೆಗೆ ಒಂದು ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ನಾವು ಖಂಡಿತವಾಗೂ ಮಾಡ್ತೇವೆ. ಶ್ರೀಗಳ ಆಶೀರ್ವಾದ ಸದಾಕಾಲ ಇರಲಿ, ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ವಿಶ್ವಾಸಕ್ಕೆ ಕೂದಳಿಯಷ್ಟು ಧಕ್ಕೆ ಆಗದಂತೆ ನಾವು ನಡ್ಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಕೆಲವರು ಅವಸರದಲ್ಲಿ ಮಾತಾಡ್ತಾರೆ ನನ್ನ ಬಗ್ಗೆ, ಸ್ವಲ್ಪ ದಿವಸ ಆದಮೇಲೆ ಗೊತ್ತಾಗ್ತದೆ ಯಾರು ಸರಿ ಮಾಡಿದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ, ಯಾರು ಅನ್ಯಾಯ ಮಾಡಿದ್ದಾರೆ, ಯಾರು ನ್ಯಾಯವನ್ನು ಕೊಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ಗೊತ್ತಾಗ್ತದೆ. ಆದ್ದರಿಂದ ನಾನು ಅವರೇನಾದರೂ ವೈಯಕ್ತಿಕವಾಗಿ ಮಾತಾಡ್ಕೊಳ್ಳಿ, ಆದರೆ ನಾನು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ನಾನು ಮಾತನಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಮ್ಮ ಮುಂದಿರುವಂಥದ್ದು ಗುರಿ ದೊಡ್ಡದು. ನನ್ನ ಕಣ್ಣು ಮುಂದೆ ಕಾಣ್ತಿರೋದು ಕೇವಲ ಸಮಾಜ, ಅದು ಬಿಟ್ಟರೆ ಯಾರು ವೈಯಕ್ತಿಕ ವ್ಯಕ್ತಿಗಳಲ್ಲ. ಅವರಿಗೆ ನ್ಯಾಯ ಕೊಡಬೇಕು. ಯಾರು ಇವತ್ತು ಹಳ್ಳಿಯಲ್ಲಿದ್ದಾರೆ, ಮಣ್ಣಿನ ಜೊತೆಗೆ ಮಣ್ಣಾಗಿ ದುಡಿತಾ ಇದ್ದಾರೆ, ಅವ್ರು ಯಾರು ಕೂಡ ಇಲ್ಲಿ ಇಲ್ಲದೇ ಇರಬಹುದು. ಆದರೆ ಅವರ ಸ್ಥಿತಿಯನ್ನು ಸುಧಾರಿಸಲು ನಾವು ಇವತ್ತು ಬದ್ಧರಾಗಿದ್ದೇವೆ. ಅವರಿಗೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಿಮ್ಮ ಇಚ್ಛೆ ಏನಿದೆ, ಬಹಳ ದಿನಗಳಿಂದ ಹೋರಾಟ ಏನಿದೆ, ಅದು ಖಂಡಿತವಾಗಿಯೂ ಸಾಮಾಜಿಕ ಬದ್ಧತೆಯ ನ್ಯಾಯವನ್ನು ನಾವು ಕೊಟ್ಟೇ ಕೊಡ್ತೇವೆ ಅನ್ನುವಂಥ ಮಾತನ್ನು ಪುನರ್ ಉಚ್ಚಾರ ಮಾಡಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.